ಸದ್ಗುರು ತಿರುಕುರಳಲ್ಲಿ ಒಂದು ವಚನ ಇದೆ ಒಳ್ಳೆಯವರು ಕಷ್ಟಪಡ್ತಾನೆ ಇದ್ದಾರೆ ಕೆಟ್ಟವರು ಚೆನ್ನಾಗಿರೋ ತರ ಕಾಣಿಸ್ತಿದೆ ಇದಕ್ಕೇನು ಕಾರಣ ಅಂತ ಒಂದು ಕಡೆ ಪ್ರಶ್ನೆ ಕೇಳ್ತಾರೆ ಕೇಳ್ಬಿಟ್ಟು ಹೇಳ್ತಾರೆ ಅತಿಯಾಸೆ ಪಡುವವನ ಸಂಪತ್ತನ್ನು ಸಂತೃಪ್ತನಿಗಾಗೋ ಕೇಡನ್ನು ಲೆಕ್ಕ ಇಡಲಾಗುತ್ತೆ ಅಂತ ಅವರು ಉತ್ತರ ಕೊಡಲಿಲ್ಲ ಯೋಚಿಸಿ ನೋಡು ಗೊತ್ತಾಗುತ್ತೆ ಅಂತ ಹೇಳಿಬಿಟ್ರು ಇದು ಹೇಳಿ 2000 ವರ್ಷ ಆಯಿತು ಇಂದಿಗೂ ಆ ಪ್ರಶ್ನೆ ಇದೆ ಇವತ್ತು ಬಹಳ ಜನ ನಾನು ಒಳ್ಳೆಯವನು ಕಷ್ಟಪಡ್ತಿದ್ದೀನಿ ಅವನು ಕೆಟ್ಟವನು ಚೆನ್ನಾಗಿದ್ದಾನೆ ಇದು ನ್ಯಾಯವಾ ಅಂತ ಕೇಳ್ತಾರೆ ಒಳ್ಳೆಯವರಿಗೆ ಕಷ್ಟ ಬರೋದಕ್ಕೆ ಏನು ಕಾರಣ ನೀವು ಒಳ್ಳೆಯವರು ಅನ್ನೋ ನಿರ್ಧಾರಕ್ಕೆ ಹೇಗೆ ಬಂದ್ರಿ 10 ಜನರನ್ನು ನೋಡಿ ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ಅವಳು ಸರಿ ಇಲ್ಲ ಅವರೆಲ್ಲರಿಗೆ ಹೋಲಿಸಿದರೆ ನಾನೇ ಒಳ್ಳೆಯವನು ಅಂತ ತೀರ್ಮಾನಿಸಿದ್ರಿ ಜಗತ್ತಲ್ಲಿ ಬೇರೆ ಯಾರೂ ಸರಿಯಿಲ್ಲ ನಾನಷ್ಟೇ ಒಳ್ಳೆಯವನು ಅಂದರೆ ನೀವು ಕಷ್ಟಪಟ್ಟೇ ಪಡಬೇಕು ಒಳ್ಳೆಯವನು ಅಂತ ನಾವು ಅಂದುಕೊಳ್ಳೋದಲ್ಲ 10 ಜನ ನಿಮ್ಮನ್ನು ಒಳ್ಳೆಯವರು ಅಂದರೆ ಚೆನ್ನಾಗಿರುತ್ತೆ ನಾನೇ ಒಳ್ಳೆಯವನು ಅಂತ ಹೇಳ್ಕೋತಿದ್ರೆ ಕಷ್ಟನೇ ಬರುತ್ತೆ ಅಷ್ಟೇ ಈಗ ಸಾಮಾನ್ಯ ಅರ್ಥದಲ್ಲಿ ಹೇಳ್ತಿದ್ದೀನಿ ಉದಾಹರಣೆಗೆ ಮೋಸ ವಂಚನೆ ಎಲ್ಲ ಮಾಡದೆ ಬಾಳ್ತಿರೋದ್ರಿಂದ ನಾನು ಒಳ್ಳೆಯವನು ಆದರೆ ದೇವರು ನನ್ನನ್ನು ಪರೀಕ್ಷಿಸ್ತಾನೆ ಅಂತ ಕೆಲವು ಸರ್ತಿ ಯೋಚನೆ ಬರುತ್ತೆ ಇದರಲ್ಲಿ ದೇವರದ್ದೇನೂ ಇಲ್ಲ ಕಷ್ಟ ಹುಟ್ಟಿಸೋದು ನಾವೇ ನಮಗೆ ಆನಂದ ಆದರೂ ದುಃಖ ಆದರೂ ಎರಡೂ ನಮ್ಮೊಳಗೇ ಆಗೋದು ಕಷ್ಟಪಡ್ತಿದ್ರೆ ಅದು ನಾವು ಸೃಷ್ಟಿಸಿರೋ ಒಂದು ಸ್ಥಿತಿ ಅಂತರಂಗದ ಸ್ಥಿತಿಗೆ ಮೇಲಿನ ಸಹಾಯ ಕೇಳ್ತಿದ್ದೀವಿ ಹಾಗೆ ನಡೆಯಲ್ಲ ನಮ್ಮೊಳಗಿದ್ದನ್ನು ನಾವು ನಿರ್ವಹಿಸಿದರೆ ಹೊರಗಡೆ ನಮ್ಮ ಕೈಯಲ್ಲಿ ಇಲ್ಲದೇ ಇರೋದಕ್ಕೆ ನಮ್ಮನ್ನು ಮೀರಿದ ವಿಷಯಗಳಿಗೆ ನಮ್ಮನ್ನು ಮೀರಿದ ಶಕ್ತಿಗೆ ತಲೆಬಾಗ್ತೀವಿ ಆನಂದ ದುಃಖ ನಮ್ಮೊಳಗಿರೋ ಸಂಗತಿ ಅದನ್ನು ಚೆನ್ನಾಗಿ ನಿರ್ವಹಿಸಿದರೆ ನಮ್ಮನ್ನು ಮೀರಿದ ವಿಷಯವನ್ನು ಅತೀತವಾದ ಶಕ್ತಿ ಜೊತೆ ನೋಡ್ಕೋಬಹುದು ಇದನ್ನೇ ನೋಡಿಕೊಳ್ಳದೆ ನೀವು ಮೇಲೆ ಕೆಳಗೆ ನೋಡಿ ಪ್ರಯೋಜನ ಇಲ್ಲ ಒಳ್ಳೆಯದು ಕೆಟ್ಟದ್ದು ಹೊರಗಿಂದ ಬರಲ್ಲ ಅಂತ ಒಂದು ಮಾತಿದೆ ಒಳ್ಳೆಯದು ಕೆಟ್ಟದ್ದು ಬೇರೆಯವರಿಂದ ಬರಲ್ಲ ಈಗ ನೀವು ಹೇಳಿದ ಮಾತೇ ಅದು ಜಗತ್ತಲ್ಲಿ ಯಶಸ್ಸು ಬೇಕು ಅಂದರೆ ಸಾಮರ್ಥ್ಯ ಬೇಕು ನಾನು ಒಳ್ಳೆಯವನು ಅಂತ ಹೇಳ್ಕೊತಾ ಮೂರ್ಖನ ಥರ ಬದುಕಿದರೆ ಅದು ಬರಲ್ಲ ಇನ್ನೊಬ್ಬರು ಕೆಟ್ಟವರು ಅಂತ ನೀವು ಅಂದ್ಕೋಬಹುದು ಆದರೆ ಬುದ್ಧಿಶಾಲಿಯಾಗಿ ಬದುಕುತ್ತಿದ್ದಾನೆ ಅವನಿಗೆ ಒಳಿತಾಗ್ತಿದೆ ಸಾಮರ್ಥ್ಯಕ್ಕಷ್ಟೇ ಫಲ ಆನಂದವಾಗಿರೋದು ಸಾಮರ್ಥ್ಯ ತಾನೇ